ಆಕಾಶ ಅಖಂಡವಾಗಿದೆ. ಯಾರು ಆಕಾಶವನ್ನೇನಾದ್ರೂ ತುಂಡು ಮಾಡೋಕ್ಕಾಗುತ್ತಾ? ಖಂಡಿತ ಆಗಲಿ. ತುಂಡು ಮಾಡಕ್ಕೆ ಯಾಕಾಗಲ್ಲ? ಅದು ಅಮೂರ್ತ ದ್ರವ್ಯ, ಆಕಾರನೇ ಇಲ್ಲ ಅದಕ್ಕೆ. ಯಾಕೆ ಕಾಂಕ್ರೀಟ್ ಆಗಿದ್ರೆ ಏನಾದ್ರು ಎರಡು ಭಾಗ ಮೂರು ಭಾಗ ಅಂತ ಮಾಡಬಹುದು. ಈ ಅಮೂರ್ತ ದ್ರವ್ಯವನ್ನ ವಿಭಾಗ ಮಾಡೋದು ಹೇಗೆ ಸಾಧ್ಯ? ಆಗಲ್ಲ. ಆದರೆ ವ್ಯವಹಾರದಲ್ಲಿ ಆಕಾಶವನ್ನ ವಿಭಾಗ ವಿಭಾಗ ಮಾಡಿಯೇ ವ್ಯವಹಾರ ಮಾಡ್ತೀವಿ. ಒಂದು ಬೈಲಿರುತ್ತೆ, ಬೈಲು ಅಂದ್ರೆ ಕರೀತಾ ಇರ್ತೀವಿ. ಅಲ್ಲೊಂದು ಮನೆ ಕಟ್ಟಿಬಿಡ್ತಾರೆ, ಮನೆ ಕಟ್ಟಿದ ಕೂಡಲೇ ನೋಡಿ, ಇದು ಅಡಿಗೆ ಮನೆ, ಇದು ದೇವರ ಕೋಣೆ, ಇದು ಭಕ್ತರ ಮನೆ. ಮೊದಲೇನಿತ್ತು? ಬೈಲೇ ಇದ್ದಿದ್ದು. ಈಗಲೂ ಏನಿದೆ? ಬೈಲೇ ಇರೋದ. ಈ ಉಪಾಸ ಬಂದಿರ್ತಲ್ಲ ಗೋಡೆ, ನಮ್ಮ ಕೂಡಲೇ ಏನಾಯ್ತು? ಅಲ್ಲಿ ಬೇರೆ, ಅಲ್ಲಿ ಬೇರೆ, ಅಲ್ಲಿ ಆ ವ್ಯವಹಾರ ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗುತ್ತೆ. ಯಾಕೆ? ಅಲ್ಲಿ ಮಲಗೋ ಕೋಣೆ ಹೋಗ್ಕೊಳ್ಳ ಮಲಗೋಣ ಅನ್ಸುತ್ತೆ, ದೇವ್ರ ಪೂಜೆ ಕೊನೆ ಹೋಗ್ಕೊಳ್ಳೆ ಸಂಧಾನೆ ಮಾಡೋಣ ಅನ್ಸುತ್ತೆ, ಯೂಟ್ಯೂಬ್ ಕೊನೆ ಹೋಗ್ತಿಲ್ಲ ಉಡಲ್ಲ. ನೋಡಿದ್ರ ಎಷ್ಟು ವ್ಯತ್ಯಾಸ ಆಯ್ತು ಎಂದು. ನಿಜಪ್ಪ, ಆಕಾಶದಾರು ವ್ಯತ್ಯಾಸ ಇದೆಯೇ? ನಿಮ್ಮ ಭಾವನೆ, ನಿಮ್ಮ ವ್ಯವಹಾರ ವ್ಯತ್ಯಾಸ ಆಗಿರುವುದೇ ಹೊರತು ನೀವು ಮನೆ ಕಟ್ಟಿದ್ರಿಂದ ಆಕಾಶಕ್ಕೇನಾದ್ರೂ ತುಂಡಾಯ್ತೋ? ಇದು ವೇದಾಂತಗಳು ಕೇಳೋ ಪ್ರಶ್ನೆ. ಆದ್ರಿಂದಲೇ ಪರಮಾರ್ಥ ವ್ಯವಹಾರ ಅಂತ ಎರಡನ್ನು ನೀವು ಬೇರೆ ಬೇರೆಯಾಗಿ ಇಟ್ಟುಕೊಂಡೇ ವ್ಯಾಖ್ಯಾನ ಮಾಡಬೇಕು. ವೇದಾಂತಿಗಳು ಹೇಳೋದೆಲ್ಲ ಪರಮಾರ್ಥ ದೃಷ್ಟಿ, ಪ್ರಾಪಂಚಿಕರು ಹೇಳೋದೆಲ್ಲ ವ್ಯವಹಾರ ದೃಷ್ಟಿ. ಇಷ್ಟೇ ಅದು ನಿಜ. ಯಾರು ಒಂದು ಸ್ವಾಮಿ ಅಡಿಗೆ ಮನೆಯೇ ನೀವು ಬಟ್ಟೆ ಮನೆ ಅಂತೀರಲ್ಲ ಅಂದ್ರೆ, ಇಲ್ಲ ಆಗಲ್ಲ, ನಾ ಹೇಳಿದ್ದು ಅಡಿಗೆ ಮನೆ ಆಕಾಶವು. ಅಯ್ಯೋ, ಇಲ್ಲ ವೇದಾಂತ ಕೇಳಿಕೊಂಡು ಆಕಾಶ ನೋಡಕ್ ಬಂದ್ರೆ ಹೋಗಿ ಅಂದ್ಬಿಟ್ಟ. ಒಪ್ಪಲ್ಲ, ವ್ಯವಹಾರದಲ್ಲಿ ವ್ಯವಹಾರದಂತೆಯೇ ಮಾತಾಡ. ಆದ್ರೆ ಆ ವ್ಯವಹಾರವೆಲ್ಲ ಏನಾಗಿದೆ? ಕಲ್ಪಿತವಾಗಿದೆ. ಹಾಗೆಯೇ ಅಖಂಡನಾದ ಪರಮಾತ್ಮನಲ್ಲಿ ಈ ಜಗತ್ತು, ಈ ಜಗತ್ತಿನಲ್ಲಿ ಜೀವರಗಳು ಕಲ್ಪಿತರೇ ಹೊರತು ಪರಮಾರ್ಥವಲ್ಲ.